ಕೊರೋನಾ ಎರಡನೇ ಅಲೆ ಇರುವ ಕಾರಣ ಕುಡವತಿ ಗ್ರಾಮದಲ್ಲಿ ನಿರ್ಗತಿಕರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಶ್ರೀ ಮಹಾಲಕ್ಷ್ಮಿ ಸೇವಾ ಟ್ರಸ್ಟ್ ಸಂಸ್ಥೆಯಿಂದ ದಿನಸಿ ಆಹಾರದ ಕಿಟ್ ವಿತರಣೆ ಮಾಡಲಾಯಿತು. ಒಟ್ಟು 800 ಕಿಟ್ ಉಳ್ಳ ಅಕ್ಕಿ, ಬೇಳೆ, ಎಣ್ಣೆ, ಟೊಮೆಟೊ, ಆಲೂಗಡ್ಡೆ ಇನ್ನಿತರ ಸಾಮಗ್ರಿಗಳ ಕಿಟ್ಟುಗಳನ್ನು ಸಮಾಜ ಸೇವಕರಾದ ಕೆಎಲ್ ನರಸಿಂಹಮೂರ್ತಿ ಎಂಬುವವರು ಬಡವರ ಪಾಲಿಗೆ ಬೆಳಕಾಗಿ ನಿಂತಿದ್ದಾರೆ. ಇವರು ಕುಡವತಿ, ಹಿರೇನಹಳ್ಳಿ, ಚಿಕ್ಕಸಾಗರಹಳ್ಳಿ ಗ್ರಾಮಗಳಲ್ಲಿ ವಿತರಣೆ ಮಾಡಿದರು. ಶ್ರೀ ಮಹಾಲಕ್ಷ್ಮಿ ಸೇವಾ ಸಮಿತಿ ಟ್ರಸ್ಟಿಂದ COVID-19 ಪ್ರಯುಕ್ತ ಜನಗಳಿಗೆ ಬಡ ಜನಗಳಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ನರಸಿಂಹಮೂರ್ತಿ ಕೆ ನರಸಿಂಹಮೂರ್ತಿ ಅವರ ಕಡೆಯಿಂದ ಈ ಟ್ರಸ್ಟ್ ವತಿಯಿಂದ ಹುಡುಗರೆಲ್ಲ ಸೇರಿ ಕುಡುತಿ ಗ್ರಾಮಸ್ಥರೆಲ್ಲ ಸೇರಿ ಬಡ ಜನಗಳಿಗೆ ಈ ಕಿಟ್ಗಳನ್ನು ವಿತರಿಸಲಾಗ್ತದೆ. ಸಂಪಾದನೆ ಇನ್ನೊಂದು ಮತ್ತೊಂದು ಎಲ್ಲ ಹೋಗಿದ್ರೆ ಬಡ ಜನಗಳು ಮನೆಯಲ್ಲೇ ಇರ್ತಾರೆ, ಅವ್ರು ಸ್ವಲ್ಪ ಯಾವುದೇ ರೀತಿಯಾದ ಒಂದು ನಮ್ಮ ಕಡೆಯಿಂದ ಎಷ್ಟಾದಷ್ಟು ಹೆಲ್ಪ್ ಆಗಲಿ, ಒಂದು ಊಟಕ್ಕಾದರೂ ಒಂದು ಲೆಕ್ಕಾಚಾರ ಆಗಲಿ ಅನ್ನೋ ಥರ ಒಂದು ಪ್ರೀತಿಯಿಂದ ಕೊಡ್ತಾಯಿದ್ವಿ. ಸರ್, ಅಕ್ಕಿ, ಎಣ್ಣೆ ಮತ್ತು ಟೊಮೆಟೊ, ಈರುಳ್ಳಿ ಈ ಥರ ಎಲ್ಲ ಒಂದು ಥರ ಕಿಟ್ಟು, ಆಲೂಗಡ್ಡೆ ಎಲ್ಲ ತರಕಾರಿ ಕಿಟ್ಟು ಮಾತ್ರ ಮಾಡಿ ಕೊಡ್ತಾಯಿದ್ವಿ. ನಮ್ಮ ನರಸಿಂಹಮೂರ್ತಿಯಣ್ಣ, ನಮ್ಮ ಬ್ರದರ್ ಅವ್ರ ಕಡೆಯಿಂದ ಈ ಮಹಾಲಕ್ಷ್ಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ನಮ್ಮ ಹುಡುಗರು ಕುಟುಂಬ ಮತ್ತು ಕುಡುತ ಗ್ರಾಮಸ್ಥರೆಲ್ಲ ಸೇರಿ ಬಡ ಜನಗಳಿಗೆ ಹೆಲ್ಪ್ ಆಗೋ ರೀತಿ ಎಲ್ಲ ಮನೆ ಮನೆಗೆ ಹೋಗಿ ಕೊಟ್ಕೊಡ್ತಾರೆ. ಮಹಾಲಕ್ಷ್ಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಇಂದು ತರಕಾರಿ ಕಿಟ್ಗಳನ್ನು ನಾವಿವತ್ತು ಕೊಡ್ತಾ ಇದ್ದಾರೆ. ಕೊಡುಗೆ ಬಂದು ನರಸಿಂಹಮೂರ್ತಿಯಣ್ಣವರು ಇಲ್ಲಿ ವರ್ಷದಲ್ಲೇ ಹೆಲ್ಪ್ ಮಾಡಿದರು, ಈ ವರ್ಷದೂ ಬಡವರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದಾರೆ. ತುಂಬ ಧನ್ಯವಾದಗಳು ನರಸಿಂಹಮೂರ್ತಿಯವರಿಗೆ. ಇನ್ನು ಈ ಸಂದರ್ಭದಲ್ಲಿ ಕುಡವತಿ ಗ್ರಾಮದ ಮಹೇಶ್, ಆರ್ ಚೇತನ್, ಮನು, ನಿತಿನ್, ಸಂಜಯ್ ಸೇರಿದಂತೆ ಊರಿನ ಯುವಕರು ಸಾಥ್ ನೀಡಿದರು.